ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ನೀವು ಮಾಡುವಂಥ ಒಂದು ಕೆಲವು ತಪ್ಪುಗಳೇನು ಹಾಗೆ ಈ ಒಂದು ತಪ್ಪುಗಳನ್ನ ನಾವು ಹೇಗೆ ಸರಿ ಮಾಡ್ಕೊಬೋದು ಎಲ್ಲವನ್ನೂ ನಿಮಗೆ ಈಗಾಗಲೇ ನಾನು ತುಂಬ ಬಾರಿ ನಿಮಗೆ ತಿಳಿಸಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀವು ಸ್ನಾನ ಮಾಡಬೇಕಾದ್ರೆ ನೀವು ಪರಿಗಣಿಸಬೇಕಾದಂಥ ಒಂದು ಕೆಲವು ವಿಷಯಗಳೇನು ವಿಶೇಷವಾಗಿ ನೀವು ಯಾವ ಒಂದು ಸಮಯದಲ್ಲಿ ನೀವು ಸ್ನಾನ ಮಾಡಬೇಕು ಸ್ನಾ ಒಂದು ಸಮಯದಲ್ಲಿ ನೀವು ಸ್ನಾನ ಮಾಡಬಾರ್ದು ಎಲ್ಲವನ್ನೂ ನಾನು ತಿಳಿಸ್ಕೊಡ್ತೀನಿ ಗರುಡ ಪುರಾಣದ ಪ್ರಕಾರ ನಿಮಗೆ ಈ ಒಂದು ವಿಷಯನ ನಾನು ನಿಮಗೆ ಹೇಳ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರು ನಿಮಗೆ ಗೊತ್ತಿರ್ಬೋದು ಒಂದು ಹಿಂದೂ ಶಾಸ್ತ್ರಗಳಲ್ಲಿ ಎಲ್ಲ ವಿಷಯಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೂಡ ಅದರಲ್ಲಿ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಅದು ಮೆನ್ಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಸ್ನಾನ ಮಾಡೋ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಷಯಗಳು ನಿಮಗೆ ಗರುಡ ಪುರಾಣದಲ್ಲಿ ನಿಮಗೆ ಸಿಗುತ್ತೆ ಇನ್ನು ಈ ಒಂದು ಕರಡ ಪುರಾಣದ ಪ್ರಕಾರ ನಿಮಗೆ ಸ್ನಾನ ಮಾಡೋದ್ರಲ್ಲೂ ಕೂಡ ನಿಮಗೆ ನಾಲ್ಕು ಒಂದು ವಿಧಗಳಿದೆ ಅಂತಲೇ ಹೇಳ್ಬೋದು ಈ ಒಂದು ವಿಧಗಳಲ್ಲಿ ನಿಮಗೆ ಬ್ರಹ್ಮಸ್ನಾನ ದೇವಸ್ನಾನ ಮಾನವ ಸ್ನಾನ ಹಾಗೂ ದಾನವ ಸ್ನಾನ ಒಳಗೊಂಡಿದೆ ಇದರಲ್ಲಿ ಮೊದಲನೇದಾಗಿ ನಿಮಗೆ ಬ್ರಹ್ಮಸ್ನಾನ ಅಂದರೆ ಏನಪ್ಪಾ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸ್ನಾನ ಮಾಡಿದ್ರೆ ಅದು ಬ್ರಹ್ಮ ಸ್ನಾನವಾಗುತ್ತೆ ಬ್ರಹ್ಮ ಮುಹೂರ್ತ ಅಂದರೆ ವಿಶೇಷವಾಗಿ ನಿಮಗೆ ನಾಲ್ಕು ಗಂಟೆಯಿಂದ ಸಾಮಾನ್ಯವಾಗಿ ನಿಮಗೆ ನಾಲ್ಕು ಗಂಟೆಯಿಂದ ಐದೂವರೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಜಾವದಲ್ಲಿ ಈ ಒಂದು ಸಮಯದ ಮಧ್ಯೆ ನೀವು ಸ್ನಾನವನ್ನು ಮಾಡಿದ್ರೆ ಅಂದರೆ ಈ ಒಂದು ಸಮಯದ ಒಳಗಡೆ ನೀವು ಸ್ನಾನ ಮಾಡಿದ್ರೆ ಇದನ್ನು ವಿಶೇಷವಾಗಿ ಬ್ರಹ್ಮ ಸ್ನಾನ ಅಂತ ಹೇಳ್ತಾರೆ ಹಾಗೆ ಈ ಒಂದು ಸ್ನಾನ ಏನಿದೆ ಅಂದರೆ ಈ ಒಂದು ಸಮಯದಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಅಂದರೆ ಅತಿ ಹೆಚ್ಚು ಲಾಭಗಳು ನಿಮಗೆ ಈ ಒಂದು ರೀತಿಯ ಒಂದು ಸ್ನಾನದಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ದೇವಸ್ನಾನ ಈ ಒಂದು ಸ್ನಾನ ಏನಪ್ಪ ಅಂದರೆ ವಿಶೇಷವಾಗಿ ನೀವು ಐದು ಗಂಟೆಯಿಂದ ಅಂದರೆ ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆಯ ಒಳಗೆ ನೀವು ಸ್ನಾನ ಮಾಡಿದ್ರೆ ಅದು ದೇವಸ್ನಾನ ಅಂತ ಪರಿಗಣಿಸ್ಬೋದು ನೀವು ಇನ್ನು ಈ ರೀತಿ ಈ ಒಂದು ಸಮಯದಲ್ಲಿ ಸ್ನಾನ ಮಾಡಿದವ್ರಿಗೂ ಕೂಡ ತುಂಬಾ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅಥವಾ ದಿನಪೂರ್ತಿ ನಿಮಗೆ ಎಲ್ಲರೂ ಎಲ್ಲ ವಿಚಾರದಲ್ಲೂ ನಿಮಗೆ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಯಾವುದೇ ರೀತಿಯಂಥ ಒಂದು ಸೋಂಬೇರಿತನ ಅನ್ನೋದು ನಿಮಗೆ ಬರೋದಿಲ್ಲ ಈ ಒಂದು ಸಮಯದಲ್ಲಿ ಮಾಡೋದರಿಂದ ಸ್ನಾನ ಅಂತ ಹೇಳಲಾಗುತ್ತೆ ಇನ್ನು ಮೂರನೇದಾಗಿ ಮಾನವ ಸ್ನಾನ ಮಾನವ ಸ್ನಾನ ಅಂದರೆ ಏನಪ್ಪಾ ಅಂದರೆ ನೀವು ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಸ್ನಾನವನ್ನು ಮಾಡಿದ್ರೆ ನಿಮಗೆ ಇದನ್ನು ಮಾನವ ಸ್ನಾನ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಮಾನವ ಸ್ನಾನ ಅಂತ ಮಾಡಿದವ್ರಿಗೆ ಇದು ಇದು ಕೂಡ ನಿಮಗೆ ಯಾವುದೇ ರೀತಿಯಂತ ಒಂದು ತೊಂದರೆ ಇಲ್ಲ ನಾರ್ಮಲಾಗಿ ಮಾನವರಿಗೆ ಮಾನವರಿಗೆ ಒಳ್ಳೆಯ ಒಂದು ಒಂದು ಸಮಯ ಅಂದರೆ ಇದು ಅಂತಲೇ ಹೇಳ್ಬೋದು ಅಂದರೆ ನಾರ್ಮಲಾಗಿ ನಿಮಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಹಾಗೆ ನಿಮಗೆ ತುಂಬ ಹೆಚ್ಚಾಗಿ ಕೂಡ ಲಾಭಗಳು ಕೂಡ ಸಿಗೋದಿಲ್ಲ ಇದರಲ್ಲಿ ನಾರ್ಮಲಾಗಿ ನಿಮಗೆ ತೊಂದರೆಗಳಿರೋದಿಲ್ಲ ಅಂತಲೇ ಹೇಳ್ಬೋದು ಇದೆ ಅದೇ ರೀತಿ ನಿಮಗೆ ಎನರ್ಜೆಟಿಕ್ ಆಗಿರ್ತೀರಾ ಅಥವಾ ತುಂಬಾ ಒಂದು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಇರುತ್ತೆ ಅನ್ನೋದು ಬಿಟ್ಟರೆ ನಿಮಗೆ ಹೆಚ್ಚಾಗಿ ನಿಮಗೆ ದೈವಿಕವಾಗಿ ನಿಮಗೆ ಲಾಭಗಳು ಏನೂ ಸಿಗೋದಿಲ್ಲ ಇದರಿಂದ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಕೊನೆಯದಾಗಿ ನಿಮಗೆ ಯಾವುದು ಯಾವ ಒಂದು ಸಮಯದಲ್ಲಿ ನೀವು ಸ್ನಾನ ಮಾಡಬಾರ್ದು ವಿಶೇಷವಾಗಿ ಅಂದರೆ ಎಂಟು ಗಂಟೆಯಿಂದ ಒಂದು ಹತ್ತು ಗಂಟೆ ಈ ಒಂದು ಸಮಯದಲ್ಲೂ ಕೂಡ ನೀವು ಸ್ನಾನವನ್ನು ಮಾಡಬಾರ್ದು ಇದರಿಂದ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳಲಾಗುತ್ತೆ ಕೆಟ್ಟದು ಅಂದರೆ ನಿಮಗೆ ಎನರ್ಜಿಟಿಕ್ ಆಗಿರೋದಿಲ್ಲ ಅಥವಾ ಲೇಸಿನೆಸ್ ಅನ್ನೋದು ಜಾಸ್ತಿ ಬರುತ್ತೆ ಇಂಥ ಸಾಕಷ್ಟು ಒಂದು ನಷ್ಟಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯವನ್ನು ನೀವು ಅವಾಯ್ಡ್ ಮಾಡಿದರೆ ಅಂದರೆ ವಿಶೇಷವಾಗಿ ನೀವು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನೀವು ಸ್ನಾನ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮಗೆ ದಾನವ ಸ್ನಾನದ ಬಗ್ಗೆ ನಿಮಗೆ ಇಲ್ಲ ಅಂತ ಅಂದ್ಕೊಳ್ತೀನಿ ಇದಕ್ಕಿಂತ ಮುಂಚೆ ಇದು ಈ ಒಂದು ಕೊನೆಯ ಒಂದು ವಿಷಯದ ಬಗ್ಗೆ ತಿಳ್ಕೊಳಕಿಂತ ಮುಂಚೆ ನೀವು ದೇವನ ಒಂದು ಭಕ್ತರಾಗಿದ್ದರೆ ಹಾಗೆ ವಿಷ್ಣುದೇವನಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ದರೆ ಶ್ರೀ ವಿಷ್ಣು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಇನ್ನು ದಾನವ ಸ್ನಾನ ಅಂದರೆ ನಿಮಗೆ ವಿಶೇಷವಾಗಿ ಈ ಒಂದು ಈ ಪದದ ಅರ್ಥ ಏನಪ್ಪ ಅಂದರೆ ಈ ಒಂದು ಸಮಯದಲ್ಲಿ ಅಂದರೆ ನೀವು ಎರಡು ಗಂಟೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ನಂತರ ನೀವು ಸ್ನಾನ ಮಾಡಿದ್ರೆ ಅಂದರೆ ಇದನ್ನು ಸ್ನಾನ ಅಂತ ಹೇಳಲಾಗುತ್ತೆ ದಾನವರು ಅಂದರೆ ಗೊತ್ತು ನಿಮಗೆ ರಾಕ್ಷಸರು ಅಂತ ಹೇಳಲಾಗುತ್ತೆ ನೀವು ಈ ಒಂದು ಸಮಯದಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ಒಂದು ಕಷ್ಟಗಳು ನಿಮ್ಮ ಜೀವನದಲ್ಲಿ ಅನುಭವಿಸ್ಬೇಕಾಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಪದೇ ಪದೇ ನೀವು ಇದೇ ಸಮಯದಲ್ಲಿ ನೀವು ಸ್ನಾನ ಮಾಡ್ಕೊಂಡು ಬರ್ತಾ ಅಂದರೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಕೆಟ್ಟ ಒಂದು ಘಟನೆಗಳಾಗಲಿ ಅಥವಾ ಕೆಟ್ಟ ಒಂದು ವಿಚಾರಗಳಾಗಲಿ ನಿಮಗೆ ಬರುತ್ತೆ ಅಥವಾ ತುಂಬ ಒಂದು ಕಷ್ಟಗಳು ನೀವು ಎದುರಿಸ್ಬೇಕಾಗತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಈ ಒಂದು ಸಮಯದಲ್ಲಿ ಸ್ನಾನ ಮಾಡ್ತಾ ಇದ್ದರೆ ಅದನ್ನು ನೀವು ನಿಲ್ಲಿಸಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಅಷ್ಟೇ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಎಷ್ಟಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ಈ ಒಂದು ಚಾನಲ್ ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು